ರಾಣಿ ವಿಲಾಸ ಜಲಾಶಯದಲ್ಲಿ ಭದ್ರಾ ನೀರಿಗೆ ಅರಿಯುವಿಕೆ ಹಾಗೂ ಸಮೃದ್ಧ ಮಳೆಯಿಂದಾಗಿ ನೀರಿನ ಮಟ್ಟವನ್ನು ಹೆಚ್ಚುತ್ತಲೇ ಇದ್ದು ತಾಲೂಕಿನ ರೈತರ ಹಾಗೂ ಸಾರ್ವಜನಿಕರ ನೀರಿನ ಕೊರತೆಯನ್ನು ನೀಗಿಸುತ್ತಿದೆ. ವಾಣಿ ವಿಲಾಸ ಸಾಗರ ತಾಲೂಕಿನ ರೈತರಿಗೆ ವರದಾನವಾಗಲಿದ್ದು ತಾಲೂಕಿನಲ್ಲಿ ಕೃಷಿ ಚಟುವಟಿಕೆ ಹಾಗೂ ತೆಂಗು ಅಡಿಕೆ ಸಸಿ ನೀಡುವ ತೋಟಗಾರಿಕೆ ಕೆಲಸಗಳು ನಿರಂತರವಾಗಿ ನಡೆಯುತ್ತಿವೆ. ನಮಸ್ಕಾರ ಬಂಧುಗಳೇ, ಇವತ್ತು ನಾವು ವೇದಾವತಿ ನದಿ ಪಾತ್ರದಲ್ಲಿದ್ದೀವಿ. ಇವತ್ತು ಹಿರಿಯೂರು ತಾಲೂಕಿನಲ್ಲಿ ವರುಣನ ಆಶೀರ್ವಾದ ಹಾಗೂ ನೀರಾವರಿ ಹೋರಾಟ ಸಮಿತಿಯ ಫಲ ಹಾಗೂ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಸತತ ಪರಿಶ್ರಮದಿಂದ ಜನವರಿ ಅಂತ್ಯದವರೆಗೂ ವಾಣಿವಿಲಾಸಕ್ಕೆ ನೀರು ಬರುವಂತಹ ಎಲ್ಲ ಪ್ರಯತ್ನಗಳು ಅಂತಿಮವಾಗಿದ್ದಾವೆ. ವರದಿಗಾರರು ವೆಂಕಟೇಶ್ ಕುಮಾರ್ ಜೆಎಂ, ಚಿತ್ರದುರ್ಗ ಜಿಲ್ಲೆ. ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಶ್ರೀ ವೈದೆಕ್ ಮಿಲೆಟ್ಸ್ ಮಾಲ್ಟ್ 3 ವರ್ಷ ಮೇಲ್ಪಟ್ಟ ಎಲ್ಲಾ ವಯೋಮಾನದವರು ಉಪಯೋಗಿಸಿ ಆರೋಗ್ಯಕರವಾಗಿ ಜೀವಿಸಿ. ಶ್ರೀ ವೈದೆಕ್ ಮಿಲೆಟ್ ಮಾಲ್ಟ್, ಇದು ಸಿರಿಧಾನ್ಯಗಳ ಸಂಪತ್ತು.